ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ನಿಮ್ಮನ್ನು ನಂಬಿ ಎಷ್ಟೋ ಜನ ಹಾಳಾದರೂ ವಿಡಿಯೋ ಬಂದ್ ಮಾಡಿ. ನಿನ್ನೆ ನಮ್ಮ ಮಾರ್ಕೆಟ್ ಬಿದ್ದ ಮೇಲೆ ಸುಮಾರು ಜನಕ್ಕೆ ಒಂಥರ ತುಂಬ ಡಿಸಪಾಯಿಂಟ್ಮೆಂಟ್ ಆಯ್ತು ಅಂತ ಕಾಣಿಸುತ್ತೆ. ಯಾಕೆಂದರೆ ಅವರಿಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಿರ್ಬೋದು, ದಿನ ದಿನ ಮಾರ್ಕೆಟ್ ಮೇಲೆ ಹೋಗುತ್ತೆ, ತುಂಬ ಪ್ರಾಫಿಟ್ ಬಂದುಬಿಡ್ತದೆ, ತುಂಬ ಬೇಗ ಪ್ರಾಫಿಟ್ ಮಾಡ್ಬೋದು ಅಂತ. ಒಬ್ಬರು ಅವ್ರ ಹೆಸರು ಯೂಶ್ವಲಿ ಹಾಕೋದಿಲ್ಲ, ಹೆಸರು ಹಾಕಿದರೆ ಜನರಿಗೆ ಅಟ್ಲೀಸ್ಟ್ ಅವ್ರ ಹೆಸರು ಹೇಳಿ ಏನಾದರೂ ಬರೀಬೋದು ಅಂತ ಅನಿಸುತ್ತೆ. ಶ್ರೀಕಾಂತ್ ಅಂತ ಬರ್ತಿದ್ದಾರೆ. ನಿಮ್ಮನ್ನು ನಂಬಿ ಎಷ್ಟೋ ಜನ ಹಾಳಾದರೂ ಸ್ವಲ್ಪ ದಿನ ನಿಮ್ಮ ಚಾನೆಲ್ ಬಂದ್ ಮಾಡಿ. ಅಂದರೆ ಅವ್ರಿಗೇನು ಅನಿಸುತ್ತೆ ಅಂದರೆ, ಮೇ ಬಿ ಮಾರ್ಕೆಟ್ ಮೇಲೆ ಹೋಗುವಾಗ ವೀಡಿಯೋ ಮಾಡಿದ್ರೆ ಸರಿ, ಮಾರ್ಕೆಟ್ ಕೆಳಗಿರುವಾಗ ವೀಡಿಯೋ ಮಾಡಬಾರ್ದು ಅಂತ ಅವ್ರೇನೋ ಬರ್ದಾಗಾಯಿತು. ಯಾಕಂದರೆ ಸ್ವಲ್ಪ ದಿನ ನಿಮ್ಮ ಚಾನೆಲ್ ಬಂದ್ ಮಾಡಿ ಅಂತ ಹಾಕಿದ್ದಾರೆ. ಈ ಥರ ಕಮೆಂಟ್ಸ್ ನೋಡುವಾಗ ನಮಗೇನು ಅನಿಸುತ್ತೆ ಅಂದರೆ, 6,000 ಯೂಟ್ಯೂಬ್ ವೀಡಿಯೋ ಮಾಡಿದ್ದೀವಿ ಲಾಸ್ಟ್ 4 ಇಯರ್ಸಲ್ಲಿ, ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ, ಪರ್ಸನಲ್ ಫೈನಾನ್ಸಸ್, ಎಷ್ಟೋ ಸಬ್ಜೆಕ್ಟ್ಸ್ ಮೇಲೆ. ಆದರೂ ಜನರಿಗೆ ಇನ್ನೂ ಸ್ಟಾಕ್ ಮಾರ್ಕೆಟದ ಅಂಡರ್ಸ್ಟ್ಯಾಂಡಿಂಗು ಬರ್ತಾ ಇಲ್ಲ. ಹಾಗೂ ಕೆಲವು ಸತಿ ನಮಗನ್ಸುತ್ತೆ, ಇಷ್ಟು ಹಾರ್ಡ್ ವರ್ಕ್ ಮಾಡೋದು, ಇಷ್ಟು ವೀಡಿಯೋಸ್ ಪ್ರಿಪೇರ್ ಮಾಡೋದು ಬೇಕಾಗಿತ್ತಾ ಇಲ್ವಾ ಅಂತ. ಯಾಕಂದರೆ ನಮ್ಮ ಅಪ್ರೋಚು ಸ್ಲೋ ಆ್ಯಂಡ್ ಸ್ಟಡಿ, ಹಾಗೂ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹಾಕಿ ಅಂತ. ಬೇರೆಯವ್ರು ಹೇಳ್ಕೊಡೋ ಅಪ್ರೋಚ್ ಏನಂದರೆ, ನೀವು ಬೇಗ ಹಾಕಿ ಜಾಸ್ತಿ ದುಡ್ಡು ಬಂದುಬಿಡ್ತದೆ, ನೀವು ಕೆಲಸನೇ ಬಿಟ್ಬಿಡಿ, ನೀವು ಲೋನ್ ತೊಗೊಂಡು ಹಾಕಿ ಅಂತ ಈ ಥರ ಸಜೆಷನ್ಸ್ ಕೊಡ್ತಾರೆ. ಮೋಸ್ಟ್ಲಿ ಆ ಥರ ಸಜೆಷನ್ಸ್ ಕೊಟ್ಟರೆ ಜನರಿಗೆ ಖುಷಿ ಆಗುತ್ತೆ ಅಂತ ಕಾಣಿಸುತ್ತೆ. ನಾವು ಸ್ವಲ್ಪ ಮೆಚ್ಯೂರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತೇಳಿದರೆ ಅದು ಮೋಸ್ಟ್ಲಿ ಜನರಿಗೆ ಇಷ್ಟ ಆಗೋದಿಲ್ಲ. ಈ ಥರ ಕಮೆಂಟ್ಸ್ ಬರುವಾಗ ನಾವು ಏನು ಉತ್ತರ ಕೊಡಬೇಕು, ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಮೈಂಡಲ್ಲಿ ಅಂತ ಅರ್ಥ ಆಗೋದಿಲ್ಲ. ಬೆಟರು ನಮ್ಮ ಚಾನೆಲ್ ಮೆಂಬರ್ಸ್ ಬೇರೆಯವರು ಇದರ ಬಗ್ಗೆ ಏನು ರೆಸ್ಪಾನ್ಸ್ ಇದೆ, ಇದರ ಬಗ್ಗೆ ಏನು ಅವರಿಗೆ ಒಂದು ಥಿಂಕಿಂಗ್ ಇದೆ ಅಂತ ಅವರು ಕಮೆಂಟ್ಸಲ್ಲಿ ಪಡೆದ್ರೆ ನಮಗೊಂದು ಅರ್ಥ ಆಗುತ್ತೆ, ನಾವು ನಮ್ಮ ಸ್ಟಾಕ್ ಮಾರ್ಕೆಟ್ ವೀಡಿಯೋಸನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ, ಹಾಗೂ ಇದು ಯೂಸ್ಫುಲ್ ಆಗ್ತಾ ಇದೆಯಾ ಇಲ್ವಾ ಅಂತ. ಯಾಕಂದರೆ ನಮಗೆ ಯೂಶ್ವಲಿ ಜಾಸ್ತಿ ಫೀಡ್ಬ್ಯಾಕ್ ಬರೋದಿಲ್ಲ, ನಮಗೂ ಗೊತ್ತಾಗೋದಿಲ್ಲ ಇದು ಯೂಸ್ಫುಲ್ಲಾ ಇಲ್ವಾ ಅಂತ. ಈ ಒಂದು ವೀಡಿಯೋಕ್ಕೆ ಎಲ್ಲ ವ್ಯೂವರ್ಸು ನಿಮ್ಮ ಒಂದು ಕಮೆಂಟ್ಸನ್ನು ಹಾಕಿ, ರೆಸ್ಪಾನ್ಸ್ ಹಾಕಿ, ಈ ಒಂದು ಸ್ಟೇಟ್ಮೆಂಟ್ ಅವ್ರು ಯಾರೋ ಹಾಕಿದಾರಲ್ವ ಶ್ರೀಕಾಂತ್ ಅಂತ, ಅವರಿಗೆ ರೆಸ್ಪಾನ್ಸ್ ಹಾಕಿ. ಆವಾಗ ನಮಗೊಂದು ಗೊತ್ತಾಗುತ್ತೆ ನಿಮ್ಮ ಅಭಿಪ್ರಾಯ ಏನು, ಅವ್ರ ತನೇ ನೀವು ಥಿಂಕ್ ಮಾಡ್ತಾಯಿದ್ರಾ ಅಥವಾ ಬೇರೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇದೆಯಾ ಅಂತ. ನೀವು ಏನೂ ಕಮೆಂಟ್ಸ್ ಹಾಕಲಿಲ್ಲ ಅಂದರೆ ನಮಗೆ ಅರ್ಥ ಆಗುತ್ತೆ, ಮೇ ಬಿ ನೀವು ನಮ್ಮ ವೀಡಿಯೋಸಿಂದ ಉಪಯೋಗ ಪಡಿತಾ ಇಲ್ಲ ಅಥವಾ ನಮ್ಮ ವೀಡಿಯೋಸ್ ನಿಮಗೆ ಬೇಕಾಗಿಲ್ಲ ಅಂತ. ಆವಾಗ ನಮಗೇನು ಅನಿಸುತ್ತೆ, ಎಸ್ಪೆಷಲಿ ಫ್ರೀ ಯೂಟ್ಯೂಬ್ ವೀಡಿಯೋದನ್ನು ಕಮ್ಮಿ ಮಾಡಬೇಕು, ಹಾಗೂ ಮೇ ಬಿ ಒಂದು ದಿವಸ ನಿಲ್ಲಿಸಿದ್ರು ಏನೂ ಡಿಫ್ರೆನ್ಸ್ ಆಗೋದಾ ಜನರಿಗೆ ಅಂತ. ಸೊ ನಿಮ್ಮ ಕಮೆಂಟ್ಸು ಅದನ್ನು ನಾವು ಎಲ್ಲನೂ ಓದ್ತೀವಿ. ಏನು ಬರೀತಾ ಇದ್ರಿ, ಇದು ನಿಮಗೆ ಯೂಸ್ ಆಗ್ತಾ ಇದೆಯಾ ಅಥವಾ ಇದು ಯೂಸ್ಲೆಸ್ಸಾ ಅಥವಾ ಏನಂತ ಎಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಎಲ್ಲರೂ ಅಟ್ಲೀಸ್ಟ್ 1-2 ಸೆಂಟೆನ್ಸಸ್ ಬರೀರಿ. ಇದ್ರ ಪ್ರಕಾರನೇ ನಮಗೆ ಗೊತ್ತಾಗತ್ತೆ ನಾವು ಯಾವ ಥರ ನಮ್ಮ ವೀಡಿಯೋಸನ್ನು ಮಾಡಬೇಕಾ ಇಲ್ವಾ, ಹಾಗೂ ವೀಡಿಯೋಸಿಂದ ನಿಮಗೆ ಏನಾದರೂ ಯೂಸ್ ಆಗ್ತಾ ಇದೆಯಾ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.